ಭೇಟಿ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ. ನಮ್ಮ ಹೆಸರು ಮಹೇಶ್ ಅಂತ. ಮಹೇಶ್ ಅಂತ. ಕಲ್ಲಟ್ಟಿ ಗ್ರಾಮ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು, ಐಮಂಗಲ ಹೋಬಳಿ. ಓಕೆ ಓಕೆ ಅಣ್ಣ, ನೀವು ಅಡಿಕೆ ಗಿಡ ಎಲ್ಲ ಹಾಕಿದಿರಲ್ಲ, ಎಷ್ಟೆಷ್ಟು ದಾಯ ಹಾಕಿದಿರ ಅಣ್ಣ? ಏಳು ಏಳು ಹಾಕಿದೀವಿ. ಏಳು ಏಳು ಹಾಕಿದ್ರ ಅಣ್ಣ. ಇದ್ರೊಳಗೆ ಏನೋ ಇದನ್ನ ಹಸಿರೆಲ ಗೊಬ್ಬರ ಹಾಕಿದಿರಲ್ಲ, ಇದು ಯಾವ ಗೊಬ್ಬರ ಅಣ್ಣ? ಇದು ಸೆಣಬು ಅಂತ. ಸೆಣಬು ಅಂತನಾ? ಹಾ ಹಾ ಅಣ್ಣ, ಇದು ಹಾಕಿದಿರಲ್ಲ, ಏನೇನು ಉಪಯೋಗ ಇದು ಅಣ್ಣ? ಇದು ಗೊಬ್ಬರ ಹಾಕ್ತೈತೆ, ಗಿಡ ಚೆನ್ನಾಗಿ ಬರ್ತಾವ ಅಂತ ಹಾಕಿದೀವಿ. ಹೌದಾ? ನಿಮ್ಗೆ ಯಾರು ಸಜೆಷನ್ ಮಾಡಿದ್ನ? ಇದು ನಮಗೆ ಸಜೆಷನ್ ಅಂದ್ರೆ, ಮುಂಚೆ ಅಲ್ಲಿ ಜಾನ್ಕಲ್ ಅಂತ ಇದೆ, ಅಲ್ಲಿ ಬುಕ್ಕಪಟ್ಟಣದ ಹತ್ರ, ಅಲ್ಲಿ ತೋಟಗಳಲ್ಲಿ ಹಾಕಿದ್ರು. ಅವ್ರ ಹತ್ರ ವಿಚಾರಣೆ ಮಾಡಿದಾಗ ಅವರು ಈ ತರ ಹಾಕ್ರಿ, ಚೆನ್ನಾಗ್ ಬರ್ತಾವ ಅಡಿಕೆ ಗಿಡ, ಇದು ಗೊಬ್ಬರ ಆಗ್ತೈತೆ ಅಂತ ಹೇಳಿದ್ರು. ಅದರಿಂದ ನಾವು ಇದನ್ನ ಹಾಕಿದ್ವಿ. ಹೌದಾ? ಎಷ್ಟು ದಿನ ಆಯ್ತು ಹಾಕಿದ್ನೆಲ್ಲ? ಇದನ್ನ ಹಾಕಿ ಒಂದ್ ತಿಂಗಳಾಗಿದೆ. ಇದು ಒಂದ್ ತಿಂಗಳು. ಎಷ್ಟು ದಿನಕ್ಕೆ ಇದನ್ನೆಲ್ಲ ಬೇಸಾಯ ಹೊಡಿಸ್ತೀರಣ? ಅಣ್ಣ, ಇನ್ನೊಂದು 20 ದಿನದಲ್ಲಿ ಹೊಡಿಸ್ತೀವಿ. ಒಂದು 2 ತಿಂಗಳಿಗೆ ಎಲ್ಲ ಬಾಂಡ್ಲಿ ಹೊಡಿಸ್ತೀರಾ? ಏನು ಬಾಂಡ್ಲಿ ಹೊಡಿಸ್ತೀವಿ. ಬಾಂಡ್ಲಿ ಹೊಡಿಸ್ತೀರ, ಎಲ್ಲ ಪುಡಿಯಾಗಿ ಗೊಬ್ಬರ ಆಗುತ್ತೆ. ಇದೆಲ್ಲ ನಾ ಬೃದು ಮಾಡುತ್ತಾ ಇದೆಲ್ಲ ಅವನ್ನೆಲ್ಲ ಬೃದು ಮಾಡುತ್ತೆ. ಹಾ, ಇದು ಅಡಿಕೆ ಗಿಡ ನಿಮ್ಮ ಚೆನ್ನಾಗಿ ಬಂದವ ಇದೆಲ್ಲ ಹಾಕಿದ್ಮೇಲೆ? ಇವಾಗ 6 ತಿಂಗಳಾಗೈತೆ, ಇದು ಹಾಕಿದ್ಮೇಲೆ ಚೆನ್ನಾಗಿ ಬರ್ತವೆ. ಹಾ, ನೀವು ಪ್ರತಿ ತಿಂಗಳು ಹಾಕ್ತಾ ಇದ್ರಿ, ಖಾಲಿ ಆದಂಗೆ ಹಾಕ್ತಾ ಇದ್ದೀರಾ? ಹಾಕ್ತಾ ಇದ್ದೀವಿ. ನಿಮ್ಮ ಗಿಡಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದಾವೆ? ಆಗಿದಾವೆ. ಎಷ್ಟು ವರ್ಷದ ಗಿಡಗಳು ಅಣ್ಣ ಅಡಿಕೆ ಗಿಡ? ಇವು 6 ತಿಂಗಳ ಗಿಡ. ಇವು 6 ತಿಂಗಳ ಗಿಡ ಈ ತರ ಬಂದಿದಾವೆ? ಇನ್ನು 6 ತಿಂಗಳ ಗಿಡ ಅವ ಗಿಡ ಹಾಕ್ದಾಗಿಂದನೂ ಹಾಕಿದಿರ ಅಣ್ಣ ನೀವು? ಇದೇ ಫಸ್ಟ್ ಟೈಮ್ ಹಾಕಿರೋದು. ಹಾ, ಚೆನ್ನಾಗಿ ಬರ್ತೈತೆ. ಇದು ಚೆನ್ನಾಗಿ ಬರುತ್ತೆ. ನೆಲ ಮೃದು ಬರ್ತೈತೆ. ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗ್ತೈತೆ. ಇದು ಅದೇ ಅದೇ ಬೇರೆ ಕಡೆಯಿಂದ ಕೊಡಿಯ ಗೊಬ್ಬರ ಹಾಕ್ಸೋ ಬದಲು ಈ ಥರ ಹಾಕಿ ಸಸಿ ಗಿಡಗಳನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುವುದಂತ ಹೇಳ್ತಾ ಇದ್ದೀರಾ? ಬೇರೆ ಗೊಬ್ಬರ ಹಾಕಿದ್ರೆ ಬೇರ್ಗಳು ಮೇಲಕ್ಕೆ ಬರೋದು, ಅದರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಥರ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಅದೆಲ್ಲ ನೀರು ಹಾಯಿಸ್ತೀರಾ, ಡ್ರಿಪ್ ಮುಖಾಂತರ ಬಿಡ್ತೀರಾ? ಡ್ರಿಪ್ ಮುಖಾಂತರ ಬಿಡ್ತೀವಿ. ಡ್ರಿಪ್ ಮುಖಾಂತರ ಬಿಡ್ತೀರಾ? 7-7 ಅಡಿ ದಾಯ ಸೂಕ್ತ ಅಂತೀರಾ? ಅದು ಭಾಳ ದೊಡ್ಡ ಹೊಲಗಳಿಗೆ ಆದ್ರೆ ಇದು ಸೂಕ್ತ ಅಲ್ಲ. ಇದು ಸಣ್ಣ ಹೊಲಗಳು, ಕಡಿಮೆ ಹೊಲ, ಸ್ವಲ್ಪ ಜಮೀನ್ ಐತಲ್ಲ, ಅದರಿಂದ ಗಿಡ ಜಾಸ್ತಿ ಕೂತ್ಕೊಳ್ಳ ಅಂತ ಹೇಳ್ಬಿಟ್ಟು ನಾವ್ ಇದನ್ನ 7-7 ಮಾಡಿದ್ವಿ. ಬಡ ಹೊಲ್ದಾರ ಆದ್ರೆ ಅವ್ರು ದಾಯ ಜಾಸ್ತಿ ಮಾಡ್ಕೋಬೇಕು, ಚಾಕ್ರಿ ಹೋಗಕ್ಕೆ ಸಮಸ್ಯೆನೇ ಇದು. ಅದೇ ಏನ್ ಕಡಿಮೆ ಜಮೀನ್ ಇರೋದ್ರಿಂದ ನೀವು ಇದನ್ನ 7-7 ಅಡಿ ದಾಯ ಮಾಡಿದೀರ ಅಣ್ಣ. ಗೋಟೆಲ್ಲ ನೀವೇ ಆರೈಕೆ ಮಾಡಿ ಸಸಿ ಬೆಳೆದಿದ್ದ, ಏನು ಕೊಂಡ್ಕೊ ಬಂದಿದ್ದ? ಗೋಟು ನಾಗ ತಂದು ಸಸಿ ಮಾಡಿದ್ದೀವಿ. ಸಸಿ ಮಾಡಿದ್ದು ಇಲ್ಲೇ ಮಣ್ಣಾಗೆ ಸಸಿ ಮಾಡಿ ಇದೇ ಮಣ್ಣಿಗೆ ಹಾಕಿದೀರ? ಇಲ್ಲ, ಇದೆ ಎರೆಮಣ್ಣು ಹಾಕಿದ್ದೀವಿ. ಎರೆಮಣ್ಣ ಪ್ಯಾಕೆಟ್ಗೆ ಹಾಕಿ ಸಸಿ ಮಾಡಿ ಆಮೇಲೆ ಹಾಕಿರೋದು. ಹೌದಾ? ಎಲ್ಲಿ ತಂದಿದ್ರಣ ಗೋಟೆಲ್ಲ? ಇದು ಸಂಗೇನಹಳ್ಳಿ. ಸಂಗೇನಹಳ್ಳಿ ಅಂತ ವರ್ಕೇದೇಪುರ. ಸರಿ ಸರಿ ಸರಿ, ಒಳ್ಳೆ ಗೋಟ್ ಸಿಗ್ತವೆ ಅಣ್ಣ. ವರ್ಕೇದೇಪುರ, ಚಿತ್ರಹಳ್ಳಿ, ಇದು ಎಲ್ಲ ಒಳ್ಳೆ ಗೋಟ್ ಸಿಗ್ತಾವಲ್ಲ? ಒಳ್ಳೆ ಗೋಟ್ ಸಿಗ್ತಾವ. ತೋಟಗಳು ಹಳೆ ತೋಟಗಳು ಅವೆಲ್ಲ. ಅದೇ ಇದೇ ಫಸ್ಟ್ ಟೈಮ್ ನಿಮ್ಗೆ ಹಾಕಿರೋ ಸೆಣಬನ್ನ? ಇದೇ ಫಸ್ಟ್ ಟೈಮ್. 2 ತಿಂಗಳಿಗೆಲ್ಲ ಬೇಸಾಯ ಹೊಡಿಸ್ಬಿಡ್ತೀರ? ನೆಲ ಎಲ್ಲ ಮೃದು ಆಗುತ್ತೆ. ಮತ್ತೆ ಹಾಕ್ಬೇಕಂತಿದ್ದೀರಾ ಇದು ಮುಗಿದ್ಮೇಲೆ? ಮತ್ತೆ ಹಾಕ್ತೀವಿ. ನೀವು ಕಂಟಿನ್ಯೂ ಆಗಿ ಹಾಕ್ತಾನೆ ಇರ್ತೀರ ಅಣ್ಣ? ಎಷ್ಟು ಒಂದು ಎಕರೆ ಬರುತ್ತಣ್ಣ ಇದು? 3/4 ಎಕರೆ ಬರ್ತದೆ. 3/4 ಎಕರೆಗೆ ಏನು ಖರ್ಚು ಬರುತ್ತಣ್ಣ ಸೆಣಬು ಹಾಕೋದಕ್ಕೆ? ಸೆಣಬು ಹಾಕೋದಕ್ಕೆ ಅದೇ ಬೇಸಾಯ ಇದ್ದದೆಲ್ಲ ಮಾಮೂಲು ಬೇಸಾಯ ಹೊಡಿಸ್ಲೇಬೇಕು. ಹೊಡಿಸ್ಲೇಬೇಕು. ಇದಕ್ಕೆ ಒಂದು 10 ಕೆಜಿ ಹಾಕಿದ್ದೀವಿ ನಾವು. 1 ಕೆಜಿ ಏನು ಬೀಳ್ತಾವಣ್ಣ ಸೆಣಬು? 95 ರೂಪಾಯಿ ಕೆಜಿ. ಎಲ್ಲಿ ತಂದಿದ್ರಣ? ದುರ್ಗ, ಚಿತ್ರದುರ್ಗ. ಎಲ್ಲಿ? ದುರ್ಗದಲ್ಲಿ? ದುರ್ಗ, ವಂಗಡಿ, ರಾಘವೇಂದ್ರ. ಒಟ್ಟಿಗೆ ಫರ್ಟಿಲೈಸರ್ ಹತ್ರ ಸಿಗ್ತಾವೆ? ಫರ್ಟಿಲೈಸರ್ ಹತ್ರ ಎಲ್ಲ ಹತ್ರ ಸಿಗ್ತಾವೆ. 95 ರೂಪಾಯಿ. 1/4 ಎಕರೆ ಒಂದು 10 ಕೆಜಿ ಹಾಕಿದ್ದೀರಾ? 1 ಎಕರೆಗೆ 30 ಕೆಜಿ ಹಾಕ್ಬೇಕಂತ ಹೇಳಿದ್ರು. ಇಲ್ಲ, ಇದೇ ಚೆನ್ನಾಗಿದೆ ಅಣ್ಣ, ಕರೆಕ್ಟ್ ಆಗಿದೆ ಅನ್ಸುತ್ತೆ. ನಾವು ಅದಕ್ಕೆ ಇಲ್ಲ ಅಂತ 10 ಕೆಜಿ ಹಾಕಿದ್ವಿ. ಫುಲ್ ಇದೆಯಲ್ಲ ಎಲ್ಲ? ಫುಲ್ ಇದೆ. ಏನ್ ತೊಂದರೆ ಇಲ್ಲ. ಒಂದು 15 ಕೆಜಿ 1 ಎಕರೆಗೆ ಹಾಕಿದ್ರೆ ಸಾಕು ಅನ್ಸುತ್ತೆ. 15 ಕೆಜಿ 20 ಕೆಜಿ ಹಾಕ್ಬೇಕು. ಸಾಕು ಸಾಕಲ್ಲ ಅಣ್ಣ? ತುಂಬಾ ಧನ್ಯವಾದಗಳು ಅಣ್ಣ, ಇಷ್ಟು ಮಾಹಿತಿ ಕೊಡಿದ್ವಿ. ರೈತರಿಗೆ ಎಲ್ಲರಿಗೂ ಮಾಡ್ರಿ ಅಂತ ಹೇಳ್ತಿರಲ್ಲ ಈ ತರ? ಈ ತರ ಮಾಡಿದ್ರೆ ಎಲ್ಲರಿಗೂ ಉತ್ತಮ. ಇದು ಗೊಬ್ಬರ ಆಗ್ತೈತೆ. ಅದೇ ಅದೇ ಗೊಬ್ಬರ ಹಾಕೋದು ತಪ್ಪುತ್ತೆ. ಅದೇ 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 ತುಂಬಾ ಧನ್ಯವಾದಗಳು ಅಣ್ಣ. ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ.